ಆಂಜನೇಯನ ವರ್ಣನೆ ಬರ್ತದೆ ಅತ್ಯಂತ ಪ್ರಾಚೀನ ಶ್ಲೋಕದಲ್ಲಿ ರಾಮಾಯಣ ಮಹಾಮಾಲ ರತ್ನಂ ಒಂದೇ ಅನಿಲಾತ್ಮಜಂ ಅಂತ ಅಂದರೆ ರಾಮಾಯಣ ಅನ್ನುವಂಥ ಮಹಾಮಾಲೆಯೊಳಗೆ ರತ್ನದಲ್ಲಿರುವಂಥ ಆಂಜನೇಯನಿಗೆ ನಮಸ್ಕಾರಗಳು ಅಂತ ನಿಜವಾಗಿಯೂ ಹನುಮಂತ ಉಜ್ವಲವಾದ ರತ್ನ ಇದ್ದ ಹಾಗೆ ಭಕ್ತ ಶರೋಮಣಿ ಉಳಿದವ್ರು ಹಾಗೆ ಬರೀ ನಾಮ ಜಪ ಬಾಡ್ಕೊಂಡು ಕೂತ್ಕೊಳ್ಳೋನಲ್ಲ ಅವನು ಬುದ್ಧಿಯನ್ನು ಬಲವನ್ನು ಬಳಸಿ ತನ್ನ ಯಜಮಾನನಿಗೆ ಸದಾ ಸಹಕಾರಿಯಾಗಿದ್ದವನು ನನಗೆ ಎಷ್ಟೋ ಸಲ ಅಂದ್ಕೊಂಡದ್ದುಂಟು ರಾಮಾಯಣದಲ್ಲಿ ಯಾವ ಪಾತ್ರ ಇಲ್ಲದೆ ಹೋಗಿದ್ರೆ ರಾಮಾಯಣ ಪೂರ್ತಿ ಆಗ್ತಿರಲಿಲ್ಲ ಅಂತ ನನಗನ್ನಿಸುತ್ತೆ ಯಾವುದೇವುದು ಸಣ್ಣ ಸಣ್ಣ ಪಾತ್ರ ಬಿಟ್ಟು ಹೋದರೆ ಇನ್ನು ರಾಮಾಯಣ ಆಗ್ತಿತ್ತೇನೋ ಆದರೆ ಆಂಜನೇಯ ಇಲ್ಲದೆ ರಾಮಾಯಣ ಆಗೋದೇ ಸಾಧ್ಯ ಇಲ್ಲ ಅನಿಸ್ಬಿಡ್ತು ಊಹಿಸೋಕ್ಕೂ ಸಾಧ್ಯ ಇಲ್ಲ ಆಗ್ತಿತ್ತು ಅಂತ ಆತ ಬರೀ ರಾಮಭಕ್ತನಾಗಿ ಉಳಿಯಲಾರ್ದೇ ಭಾರತದ ಜನತೆಯ ದೇವತೆ ಆಗಿದ್ದಾನೆ ತಾವು ಗಮನಿಸಿ ಸ್ನೇಹಿತರು ಹೇಗಿದೆ ಅಂತ ನಮ್ಮ ದೇಶದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಆಂಜನೇಯನ ದೇವಸ್ಥಾನ ಇದ್ದಾವೆ ಶ್ರೀರಾಮನ ದೇವಸ್ಥಾನ ಇರಲಿಕ್ಕಿಲ್ಲ ಇನ್ನೊಂದು ಗಮನಿಸಿದ್ದೀರಾ ಪ್ರತಿಯೊಂದು ಶ್ರೀರಾಮನ ದೇವಸ್ಥಾನದಲ್ಲಿ ಆಂಜನೇಯ ಇರಬೇಕು ದಕ್ಷಿಣೆ ಲಕ್ಷ್ಮಣೋ ಯಸ್ಯ ವಾಮೇತು ಜನಕಾತ್ಮಜ ಪುರತೋ ಮಾರುತುರ್ಯಸ್ಯ ತಮ್ಮೊಂದೇ ರಘುನಂದನ ಅಂತ ಹೇಳಬೇಕು ಮುಂದೆ ಆಂಜನೇಯ ಇರಬೇಕು ರಾಮನ ದೇವಸ್ಥಾನದಲ್ಲಿ ಆಂಜನೇಯ ಖಂಡಿತವಾಗೂ ಇರಬೇಕು ಆದರೆ ಆಂಜನೇಯನ ದೇವಸ್ಥಾನದಲ್ಲಿ ರಾಮ ಇರಬೇಕು ಅಂತಿಲ್ಲ ಯಾಕೆ ಹೇಳ್ತೀನಿ ಅಂತಂದರೆ ಶ್ರದ್ಧೆ ಭಕ್ತಿ ಔದಾರ್ಯ ಉತ್ಸಾಹ ಶಕ್ತಿ ಧರ್ಮನಿಷ್ಠೆ ವಿನಯ ಜ್ಞಾನ ಇವೆಲ್ಲ ಗುಣಗಳಲ್ಲಿ ಹನುಮಂತನಿಗೆ ಹನುಮಂತನೇ ಸರಿ ಇಂಥ ಹನುಮಂತ ಬಾಲ್ಯದಲ್ಲಿ ವಿಪರೀತ ಕಿಡಿಗೇಡಿಯಾಗಿದ್ದಂತೆ ಕಿಡಿಗೇಡಿ ಅಂದರೆ ಅಸಾಧ್ಯ ತನ್ನ ಕಪಿಚೇಷ್ಟೆಯನ್ನು ಸುತ್ತೆಲ್ಲ ಎಲ್ಲ ಇದ್ದ ಋಷಿಗಳಿದ್ದರಲ್ಲಿ ಆಶ್ರಮದಲ್ಲಿ ತುಂಬ ತ್ರಾಸು ಕೊಡ್ತಿದ್ದಂಥವ್ರಿ ಅದರ ಉತ್ತರಕಾಂಡದಲ್ಲಿ ಒಂದು ವಿವರಣೆ ಬರ್ತದೆ ಇವನು ಎಷ್ಟು ಕಾಟ ಕೊಡ್ತಿದ್ದ ಋಷಿಗಳಿಗೆ ಅಂದರೆ ತಡ್ಕೊಳ್ಳೋಕ್ಕಾಗಲಿಲ್ಲ ಇವ ಕಾಟ ನಿನ್ನ ಶಕ್ತಿ ಸಾಮರ್ಥ್ಯ ನಿನಗೆ ಹೋಗಲಿ ಅಂತ ಶಾಪ ಕೊಟ್ಬಿಟ್ರು ತಾಯಿ ಅಂಜನಾದೇವಿ ಗಾಬರಿ ಅಲ್ಲ ಅಮ್ಮ ಮಗನ ಶಕ್ತಿ ಅಡುಗೆ ಹೋಗ್ಲಿ ಅಂದರೆ ಏನು ಮಾಡ್ತಾರೆ ಪಾಪ ಹೋಗಿ ಮತ್ತು ವಿಷಯಗಳು ಬೆಡ್ಕೊಂಡ್ಲಂತೆ ಅವನು ಉಡಾಳ ಇದ್ದಾನೆ ಗಲಾಟೆ ಮಾಡ್ತಾನೆ ಅಂತ ಕ್ಷಮಿಸ್ಬಿಡಿ ಅವನ್ನ ಆದರೆ ಶಾಪ ಕೊಡಬೇಡಿ ಅಂತ ಕೇಳ್ಕೊಂಡ್ಳು ಋಷಿಗಳು ಹೇಳಿದ್ರಂತೆ ಹಾಗೆ ಆಗಲಮ್ಮ ಈ ಹಾಗೇ ಇರಲಿ ಅವನು ಶಕ್ತಿ ಗೊತ್ತಾಗೋದು ಬೇಡ ಅವನಿಗೆ ಮುಂದೆ ಯಾರಾದರೂ ಹಿರಿಯರು ನಿನ್ನೊಳಗೆ ಇಂಥ ಅಪಾರವಾದ ಶಕ್ತಿ ಇದೆ ಅಂತ ಯಾರಾದರೂ ನೆನಪು ಮಾಡಿದರೆ ಅವನ ಶಕ್ತಿ ಮರಳಿ ಬಿಡ್ತದೆ ಅಂದ್ರಂತೆ ಹೀಗಾಗಿ ಏನಾಯ್ತು ಗೊತ್ತಾ ಪಾಪ ಹನುಮಂತ ಅಸಾಮಾನ್ಯ ಶಕ್ತಿವಂತನಾಗಿದ್ದರೂ ಆದರೂ ತನಗೆ ಗೊತ್ತಿರಲಾರ್ದೇನೆ ಸುಗ್ರೀವನ ಹಿಂದೆ ಅಲಿತ ಇದ್ದ ಅವನು ಗುರು ರಾಜ ಅಂತ ಒಪ್ಕೊಂಡ್ರು ಅವನು ಮನಸ್ಸು ಮಾಡಿದರೆ ವಾಲಿಯನ್ನು ನಿಗ್ರಹ ಮಾಡ್ಬೋದಾಗಿತ್ತು ಅವನು ಎತ್ತಿ ಹಾಕ್ಬೋದಾಗಿತ್ತವನು ಆದರೆ ಅವನು ಶಕ್ತಿ ಸ್ಮರಣೆನೇ ಇಲ್ಲಲ್ಲ ತನ್ನ ಶಕ್ತಿ ಇರೋದು ಹಂಗೆ ಇದ್ದ ಸಮುದ್ರ ಹಾರೋ ಪ್ರಸಂಗ ಬಂತು ಲಂಕೆಗೆ ಹಾರಿ ಹೋಗಬೇಕು ಅಂತ ಎಲ್ಲರೂ ಹೇಳ್ದಂತ ನಮಗಾಗಲ್ಲ ಆಗಲ್ಲ ನಾನು ಇಷ್ಟು ಹಾರ್ತೀನಿ ಇಷ್ಟ ಹಾರ್ತೀನಿ ಜಾಸ್ತಿ ಆಗೋಲ್ಲ ಅಂದರು ಇವನು ಹಾಗೆ ಅಂದ ನನ್ನ ಕಡೆಯಿಂದ ಹಾರೋಕ್ಕಾಗಲ್ಲ ಅಂದ ಆಗ ಅಲ್ಲಿ ಕೂತಿದ್ದನಲ್ಲ ಜಾಂಬು ಅಂತ ಎಲ್ಲರಲ್ಲಿ ಹಿರಿಯಾದಂಥ ಜಾಂಬು ಅಂತ ಕರಡಿ ಅವನು ಹೇಳ್ದ ಆಂಜನೇಯ ನಿನ್ನ ಶಕ್ತಿ ನಿನಗೆ ಗೊತ್ತಿಲ್ಲಯ್ಯ ಅಸಾಧ್ಯ ಶಕ್ತಿ ನಿಂದು ಅಂತ ಹಿಂದಿಂದೆಲ್ಲ ನೆನಪು ಮಾಡಿ ಋಷಿಗಳನ್ನ ಶಾಪ ಕೊಟ್ಟಿದ್ದರು ಆ ಶಾಪ ಮುಕ್ತಿ ಆಯಿತು ಯಾವಾಗ ಏನು ಶಕ್ತಿ ಅರಿವಾಯ್ತೋ ನೀನು ಗೊತ್ತಿಲ್ಲದಂಥ ಅಪಾರವಾದ ಶಕ್ತಿ ಮೇಲೆ ಬರ್ತದೆ ಅಂತ ಉತ್ತೇಜನ ಮಾಡಿ ಅವನ ಶಕ್ತಿಯನ್ನು ಹೇಳಿದ ಆಗ ಎದ್ದು ನೋಡಿ ಆಂಜನೇಯ ಹೋಗಿ ನಿಂತ್ಕೊಂಡ ಬೆಟ್ಟದ ಮೇಲೆ ದೇಹ ಬೆಳೆಸಿದ ಬೆಳೀತು ಬೆಳೀತು ಎಷ್ಟೋ ಯೋಜನೆ ಬೆಳೆದ್ಬಿಡ್ತು ಎತ್ತಿ ಬಾಲವನ್ನು ನೆಲಕ್ಕೆ ಅಪ್ಪಳಿಸಿದ ವಿವರ್ಧತ ಮಹ ಅಂತ ಹೇಳಿ ಗರ್ಜನೆ ಮಾಡಿದ ನೂರು ಯೋಜನೆ ಏನು ಸಾವಿರ ಯೋಜನೆ ಸಮುದ್ರ ಹಾರ್ತೀನಿ ಅಂತ ಹೇಳಿದ ಅಂತ ಹಾರಿ ಸೀತೆಯನ್ನು ಕಂಡು ಲಂಕೆ ಸುಟ್ಟುಬಿಟ್ಟು ಕಾರ್ಯ ಸಾಧನೆ ಮಾಡಿಕೊಂಡು ವಾಪಸ್ ಬಂದ ಈ ಕತೆ ನನಗೆ ಯಾಕೆ ನೆನಪಾಯಿತು ಈ ಕತೆ ಕೇಳಿದಾಗಲೆಲ್ಲ ನಮ್ಮ ತರುಣ ತರುಣಿಯರ ನೆನಪಾಗ್ತದ ನನಗೆ ಈ ಮಕ್ಕಳಲ್ಲಿ ಅಸಾಧ್ಯವಾದಂಥ ಶಕ್ತಿ ಇದೆ ಅಪಾರವಾದ ಶಕ್ತಿ ಇದೆ ಯಾವ ಸಾಧನೆಯನ್ನಾದರೂ ಮಾಡೇ ಮಾಡ್ತಾರೆ ಅವರು ಯಾವ ಕಾರಣಗಳಿದ್ದ ನಾವು ಅವ್ರ ಬಾಲ್ಯದೊಳಗೆ ಶ್ರದ್ಧೆಯನ್ನು ಆತ್ಮವಿಶ್ವಾಸವನ್ನು ಉತ್ಸಾಹವನ್ನು ತುಂಬಲಿಲ್ಲ ಮತ್ತೊಬ್ಬರ ಜೀವನ ತೋರಿಸಿ ನೀನು ಅವರಂಗಾಗು ಅವರಂಗಾಗು ಔರಂಗ ಅವರಂಗಾಗು ಅಂತ ಹೇಳಿ ಆಗೋಕೆ ಹೇಳಿದ್ವಿ ಹೊರತಾಗಿ ನಿನ್ನ ಶಕ್ತಿಯನ್ನು ಬೆಳೆಸ್ಕೊ ಅಂತ ಹೇಳಿಲ್ಲ ನಮ್ಮ ಪೂರ್ವಾಗ್ರಹಗಳನ್ನು ಅವ್ರ ಮೇಲೆ ಹೇರಿ ಆ ಪ್ರಚಂಡ ಶಕ್ತಿ ಹೊರಗೆ ಬರಲಾರ್ದಂಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಈಗ ನಾವೇನು ಮಾಡಬೇಕಾಗಾದ್ರೆ ನಾವು ಹಿರಿಯರು ಜಾಂಬುವಂತರಾಗಬೇಕು ಬರೀ ತಂಡ್ರಯ್ಯೋ ಅವ್ರಿಗೇನು ಗೊತ್ತೋ ಅವ್ರಿಗೇನು ಗೊತ್ತು ಪಾಪ ಏನು ಗೊತ್ತಿಲ್ಲ ಏನು ಏನಿಲ್ಲ ಗೊತ್ತಿಲ್ಲ ಅಂತ ಹೀಯಾಳ್ಸೋದನ್ನು ಬಿಟ್ಟು ಅವ್ರಲ್ಲಿರುವಂಥ ದೋಷಗಳನ್ನು ಎತ್ತಿ ತೋರಿಸೋದನ್ನು ಬಿಟ್ಟು ಅವರಲ್ಲಿರುವಂಥ ಶಕ್ತಿಯನ್ನು ಪ್ರಚೋದನೆ ಮಾಡಿದ್ದಾದರೆ ಅತ್ಯದ್ಭುತ ಸಾಧನೆಗಳಾಗ್ತವೆ ನಮ್ಮ ದೇಶ ಸಮೃದ್ಧ ಆಗ್ತದೆ ಹಾಗಾಗಲಿ ಅನ್ನೋದೇ ಅಪೇಕ್ಷೆ